ಶರಣು ಶರಣಾರ್ಥಿಗಳು ಸಹೋದರರೇ, ಕಳೆದ ವಾರ ಈ ಹಿಂದಿ ಹೇರಿಕೆಯ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೆ. ತಾವೆಲ್ಲರೂ ಬಹಳ ಅಭೂತಪೂರ್ವವಾದ ಬೆಂಬಲವನ್ನು ಅದಕ್ಕೆ ಸೂಚಿಸಿದಿರಿ. ಈ ಹೇರಿಕೆ ಅನ್ನುವಂಥದ್ದನ್ನು ಎಲ್ಲಿವರೆಗೆ ನಾವು ಸಹಿಸ್ತೇವೋ ಅಲ್ಲಿವರೆಗೆ ಹೇರಿಕೊಂಡು ಹೋಗೋರು ಹೇರ್ತಾನೇ ಹೋಗ್ತಾರೆ. ನಮ್ಮಲ್ಲಿ ಪ್ರತಿಭಟನೆಯ ಗುಣ ಬರಲೇಬೇಕು. ಈ ಹಿಂದಿ ಹೇರಿಕೆಯ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ಹೇರಿಕೆ ಬಹಳ ದೊಡ್ಡ ಸದ್ದನ್ನು ಮಾಡ್ತಾ ಇದೆ. ಅದು ಬೇರೆ ಯಾವುದು ಅಲ್ಲ, ಸಂಸ್ಕೃತದ ಹೇರಿಕೆ. ಏನಿದೆ ಸಂಸ್ಕೃತ? ಭಾರತದಲ್ಲಿ ಎಷ್ಟು ಜನ ಈ ಭಾಷೆಯನ್ನು ಬಲ್ಲವರಿದ್ದಾರೆ? ಇದರ ಶ್ರೇಷ್ಠತೆ, ಇದರ ಪ್ರಾಚೀನತೆ, ಇದು ನಮಗೆ ಬಹಳ ಇಂಪಾರ್ಟೆಂಟ್ ಆಗೋದು ಬೇಡ. ಇದು ಜನಪದೀಯ ಸಮುದಾಯದ ಭಾಷೆಯೇ ಅನ್ನುವಂಥ ಪ್ರಶ್ನೆಯನ್ನು ನಾವು ಇಟ್ಕೊಳ್ಳೋಣ. ಪ್ರಾಚೀನತೆಯಲ್ಲೂ ಕೂಡ ಇದು ಅಷ್ಟೇನು ಪ್ರಾಚೀನ ಆದ್ದಲ್ಲ. ಭೂಮಿಯ ಮೇಗಿನ ಪ್ರಥಮ ಪ್ರಾಚೀನ ಭಾಷೆ ಅಂದರೆ ತಮಿಳು ಭಾಷೆ ಅಂತ ಎಲ್ಲ ದಾಖಲೆಗಳು ಹೇಳ್ತವೆ. ತಮಿಳಿನ ನಂತರ ಲ್ಯಾಟಿನ್ನು, ಗ್ರೀಕು, ಬೇಕಾದಷ್ಟು ಪ್ರಾಚೀನ ಭಾಷೆಗಳಿದ್ದಾವೆ. ಅವೆಲ್ಲವುಗಳ ನಂತರ ಬರತಕ್ಕಂಥದ್ದೇ ಸಂಸ್ಕೃತ. ಸಂಸ್ಕೃತ ಭಾರತೀಯ ಭಾಷೆಯೇ? ಈ ಜಿಜ್ಞಾಸೆ ಕೂಡ ನಡೆದಿದೆ. ಕೆಲವರು ಇದು ಭಾರತೀಯ ಭಾಷೆ ಅಂತ ಹೇಳ್ತಾರೆ. ಆದರೆ ಇದು ಇಂಡೋ ಯುರೋಪಿಯನ್ ಕುಟುಂಬಕ್ಕೆ ಸೇರಿದಂಥ ಇಂಡೋ ಇರಾನಿಯನ್ ಅಥವಾ ಇಂಡೋ ಆರ್ಯನ್ ಪಂಗಡಕ್ಕೆ ಸೇರಿದ ಭಾಷೆ ಅಂತ ಕೂಡ ಲಿಟ್ರೇಚರ್ ಹೇಳ್ತದೆ. ಅಂದರೆ ಇದು ಭಾರತೀಯ ಮೂಲದ ಭಾಷೆ ಹೌದೋ ಅಲ್ಲೋ ಅನ್ನೋದಕ್ಕೆ ಸಾಕಷ್ಟು ಬೆಳಕು ಚೆಲ್ಲುವಂತಹ ಸಂಶೋಧನೆಗಳು ನಡೀಬೇಕು ಅಂತ ನನ್ನ ಅನಿಸಿಕೆ. ಏನಾದರೂ ಇರಲಿ ಅದರ ಒರಿಜನ್ನು, ಆದರೆ ಅದು ಭಾರತದಲ್ಲಿ ಮಾಡಿದಂಥ ಘನಂದಾರಿ ಕೆಲಸಗಳು ಏನು? ಗ್ರಾಂಥಿಕ ಭಾಷೆಯಾಗಿ ಅದು ಸಾಕಷ್ಟು ಗ್ರಂಥಗಳನ್ನು, ವೇದಗಳಿಂದ ಮೊದಲುಗೊಂಡು, ವೇದಗಳನ್ನು ಯಾರು ಬರೆದರು? ವ್ಯಾಸ ಅನ್ನೋ ಮುನಿ ಬರೆದ ಅಂತ ಹೇಳ್ತಾರೆ. ಸಂಸ್ಕೃತ ಯಾರಿಂದ ಹುಟ್ಟಿತು ಅಂದರೆ ಬ್ರಹ್ಮನಿಂದ ಹುಟ್ಟಿತು ಅಂತ ಮೈಥಾಲಜಿ ಹೇಳ್ತದೆ. ಯಾವಾಗಾದರೂ ಹುಟ್ಟಲಿ, ಯಾರಾದರೂ ಬರೀಲಿ. ಇದು ವೇದಗಳು, ಶಾಸ್ತ್ರಗಳು, ಆಗಮಗಳು, ಪುರಾಣಗಳು, ಗಣಿತ ಮುಂತಾದ ಎಲ್ಲ ಪ್ರಾಚೀನ ಸನಾತನ ಶಾಸ್ತ್ರಗಳನ್ನು ಬರೆಯೋದಕ್ಕೆ ಬಳಸಿದಂಥ ಒಂದು ಭಾಷೆ. ಜನರು ಮಾತಾಡ್ತಿರಲಿಲ್ವೇ? ಇಲ್ಲ, ಯಾರೂ ಮಾತಾಡ್ತಿರಲಿಲ್ಲ. ದೇವಸ್ಥಾನದಲ್ಲಿ ಪುರೋಹಿತರು ಬಿಟ್ಟರೆ ಯಾರೂ ಮಾತಾಡ್ತಿರಲಿಲ್ಲ. ಇವತ್ತಿಗೂ ಈ ಭಾಷೆ ಜಗತ್ತಿನಲ್ಲಿ ಮಾತಾಡುವವರ ಸಂಖ್ಯೆ ಆಗ್ನೇಯ ಏಷ್ಯಾ ಮತ್ತು ಭಾರತವನ್ನು ಒಳಗೊಂಡಂತೆ ಕೇವಲ ಪ್ರತಿಶತ ಒಂದರಷ್ಟು ಜನರು ಮಾತ್ರ ಈ ಸಂಸ್ಕೃತವನ್ನು ಮಾತಾಡ್ತಾರೆ. ಆದರೆ ಈ ಸಂಸ್ಕೃತ ಹೇರಬೇಕು ಅಂತ ಯಾಕೆ ಹುನ್ನಾರ ಮಾಡ್ತಾ ಇದೆ ಕೇಂದ್ರ ಸರ್ಕಾರ? ಅದರಲ್ಲೂ ಏನೋ ಒಂದು ದುರುದ್ದೇಶ ಇರಬೇಕು. ಒಂದು ಕಾಲದಲ್ಲಿ ಸಂಸ್ಕೃತವನ್ನು ದೇವಭಾಷೆ ಅಂತ ಪುರೋಹಿತರು ಕರೀತಿದ್ರು. ಈ ಸಂಸ್ಕೃತ ಆಗಿನ ಕಾಲದ ಗುರುಕುಲ ಸಂಸ್ಕೃತಿಯಲ್ಲಿ ಶಿಕ್ಷಣದ ಮಾಧ್ಯಮ ಆಗಿತ್ತು. ಶಿಕ್ಷಣ ಪಡೆಯುವವರು ಅದೇ ಶೇ 1-2% ಜನ. ಉಳಿದವರಿಗೆ ಶಿಕ್ಷಣಕ್ಕೆ ಅವಕಾಶ ಇರಲಿಲ್ಲ. ಸಂಸ್ಕೃತವನ್ನು ಯಾವಾಗ ಭಾರತದ ಬಹುಜನರಿಗೆ ಕಲಿಸಬೇಕಾಗಿತ್ತೋ ಆವಾಗ ನಿರಾಕರಿಸದಂಥವರು ಈಗ ಸಂಸ್ಕೃತವನ್ನು ನಮ್ಮ ಮೇಲೆ ಒತ್ತಾಯಪೂರ್ವಕವಾಗಿ ಹೇರಲಿಕ್ಕೆ ಯಾಕೆ ಹವಣಿಸ್ತಾ ಇದ್ದಾರೆ? ಇದನ್ನು ನಾವು ಆಲೋಚನೆ ಮಾಡಬೇಕು. ನೋಡಿ, ಯಾವಾಗ ನಾವು ಕಲಿಬೇಕಾಗಿತ್ತೋ, ಸಂಸ್ಕೃತವೇ ಸರ್ವಸ್ವವಾಗಿತ್ತೋ, ಸಂಸ್ಕೃತವೇ ಶಿಕ್ಷಣದ ಮೂಲ ಜೀವಾಳಾಗಿತ್ತೋ, ಆವಾಗ ನಮಗೆ ಸಂಸ್ಕೃತವನ್ನು ಕಲೀಲಿಕ್ಕೆ ಅವರ ಅವಕಾಶ ಕೊಡಲಿಲ್ಲ. ಈಗ ಸಂಸ್ಕೃತ ಎಲ್ಲದರಲ್ಲೂ ಬರಬೇಕು, ಅದು ಭಾರತೀಯ ಎಲ್ಲ ಭಾಷೆಗಳ ತಾಯಿ ಅಂತೆಲ್ಲ ವಾದ ಮಾಡ್ತಾರೆ. ಹಾಗೇನಿಲ್ಲ. ದ್ರಾವಿಡ ಭಾಷೆಗಳು ಮತ್ತು ಇನ್ನಿತರ ಭಾರತೀಯ ಭಾಷೆಗಳು ಸಂಸ್ಕೃತದ ಪ್ರಭಾವಕ್ಕೂ ಒಳಗಾಗಿರಬೇಕೇ ಹೊರತು ಸಂಸ್ಕೃತವೇ ತಾಯಿ ಭಾಷೆಯೇನಲ್ಲ. ಅದರಲ್ಲೂ ದಕ್ಷಿಣ ಭಾರತದ 4 ಭಾಷೆಗಳು ಇವು ದ್ರಾವಿಡಿಯನ್ ಲ್ಯಾಂಗ್ವೇಜಸ್ ಅಂತ ನಾವು ಹೇಳ್ತೀವಿ. ದ್ರಾವಿಡ ಭಾಷೆಯ ಮೂಲದಿಂದ ಹುಟ್ಟಿಕೊಂಡಂಥ ಭಾಷೆಗಳು. ಇದಕ್ಕೂ ಸಂಸ್ಕೃತಕ್ಕೂ ಯಾವುದೂ ಸಂಬಂಧ ಇಲ್ಲ. ಈಗಲೂ ನೀವು ತಮಿಳುನಾಡಿನಲ್ಲಿ ಹೋದರೆ ಅವರು ಆಕಾಶವಾಣಿಯನ್ನು ಆಕಾಶವಾಣಿ ಅಂತ ಹೇಳೋದಿಲ್ಲ, ವಾನುಲಿ ಕೇಂದ್ರ ಅಂತಲೇ ಹೇಳ್ತಾರೆ. ಹಾಗಾಗಿ ಅಲ್ಲಿ ಹಿಂದಿ ಮತ್ತು ಸಂಸ್ಕೃತವನ್ನು ಪಕ್ಕ ನಿರಾಕರಿಸಿದಂಥ ರಾಜ್ಯ ತಮಿಳುನಾಡು. ಈಗ ಇವರು ಸಂಸ್ಕೃತವನ್ನು ಹೇರೋದಕ್ಕೆ ಯಾಕೆ ಪ್ರಯತ್ನ ಮಾಡ್ತಾ ಇದ್ದಾರೆ? ಕನ್ನಡದ ಒಬ್ಬ ಖ್ಯಾತ ಕಾದಂಬರಿಕಾರ, ಆತ ಉಂಡುದ್ದು ಕನ್ನಡದ ಅನ್ನ, ಕುಡಿದಿದ್ದು ನೀರು ಕನ್ನಡದ್ದು, ಕಾದಂಬರಿಗಳನ್ನು ಬರೆದು ಪ್ರಸಿದ್ಧ ಆಗಿ ಹಣ ಗಳಿಸಿದ್ದು ಕೂಡ ಕನ್ನಡದಲ್ಲೇ. ಆತ ಸಂಸ್ಕೃತದ ಬಗ್ಗೆ ಮಾಡತಕ್ಕಂಥ ವಕಾಲತ್ತು ಅಚ್ಚರಿಯನ್ನು ಮೂಡಿಸ್ತದೆ. ಯಾಕೆ ನಾವು ಸಂಸ್ಕೃತವನ್ನು ಕಲಿಬೇಕು? ಒಂದು ಕಾಲದಲ್ಲಿ ಸಂಸ್ಕೃತ ಕಲಿಬೇಕಾದಾಗ ನಮ್ಮನ್ನು ನಿರಾಕರಿಸಿ ಈಗ ಸಂಸ್ಕೃತವನ್ನು
ಒತ್ತಾಯಪೂರ್ವಕವಾಗಿ ಹೇರುವಂಥ ಹುನ್ನಾರ ಯಾಕೆ ನಡೆದಿದೆ ಅಂದರೆ, ನಾವು ಇಂಗ್ಲೀಷನ್ನು ಕಲಿತು ಆಧುನಿಕ ಕಾಲಘಟ್ಟದಲ್ಲಿ ಸ್ಪರ್ಧಾತ್ಮಕವಾಗಿ ಜಗತ್ತಿನೊಂದಿಗೆ ಸೆಣಸಿ ಮುಂದೆ ಹೋಗ್ತಾ ಇರೋದನ್ನು ಸಹಿಸದೇ ಇರುವಂಥ ಪುರೋಹಿತಶಾಹಿ ಮನಸ್ಸುಗಳು ಹೇಗಾದರೂ ಮಾಡಿ ಹಿಂದಿ ಮತ್ತು ಸಂಸ್ಕೃತವನ್ನು ನಮ್ಮ ಮೇಲೆ ಹೇರುವ ಮೂಲಕ ನಮ್ಮನ್ನು ಹಿಂದಕ್ಕೆ ಎಳಕೊಂಡು ಹೋಗುವಂಥ ಒಂದು ಹುನ್ನಾರವೇ ಈ ಹಿಂದಿ ಮತ್ತು ಸಂಸ್ಕೃತ ಹೇರಿಕೆಯ ಹಿಂದಿರತಕ್ಕಂಥ ಕುಟಿಲತೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಷ್ಟಕ್ಕೂ ಸಂಸ್ಕೃತ ಕಲಿತು ನಾವೇನು ದೇವಸ್ಥಾನದ ಪೂಜಾರಿಗಳಾಗುವ ಅಗತ್ಯ ಇಲ್ಲ. ದೇವಸ್ಥಾನದ ಪೂಜಾರಿಕೆ ಇವತ್ತು ಬಹುದೊಡ್ಡ ದಂಧೆ, ಆ ಮಾತು ಬೇರೆ. ಮಾಡಿಕೊಂಡಿರಲಿ, ಮಾಡಿಕೊಂಡಿರೋರು. ಆದರೆ ನಮಗೆ ಇಂಗ್ಲೀಷ್ ಬೇಕು, ಅದರ ಜೊತೆಗೆ ನಮ್ಮ ಮಾತೃಭಾಷೆ ಬೇಕು. ಇವೆರಡು ಭಾಷೆಗಳನ್ನು ನಾವು ಸಂಪೂರ್ಣವಾಗಿ ಕಲಿತು ನಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಸಂದರ್ಭದಲ್ಲಿ ಹಿಂದಿ ಮತ್ತು ಸಂಸ್ಕೃತದ ಹೇರಿಕೆಯನ್ನು ನಾವು ಧಿಕ್ಕರಿಸಬೇಕು, ಅದರ ಹಿಂದಿನ ಹುನ್ನಾರಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ಈ ವಿಡಿಯೋಗಳನ್ನು ನೋಡುತ್ತೀರಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸಮೀಪದ ಬಂಧುಗಳಿಗೆ ಹಂಚಿಕೊಳ್ಳುತ್ತೀರಿ. ಶರಣು ಶರಣಾರ್ಥಿ.